ಇವತ್ತು ಆಚಟಪ್ಪಣ್ಣವರೇ ಮತ್ತು ರೇವಣ್ಣವರೇ ಸುರೇಶಣ್ಣವರೇ ಮಂಜಣ್ಣವರೇ ನಾವೀಗೇನು ಕಿಟ್ ವಿತರಣೆ ಮಾಡ್ತಿರ್ತಕ್ಕಂಥ ತೀರ್ಥ ಪ್ರಸಾದರವರೇ ಏನು ಇವತ್ತು ಕೊರೋನಾ ಬಂದು ವೈರಸ್ ಕೊರೋನಾ ಅಟ್ಯಾಕ್ ಆಗಿ ದೇಶಾದ್ಯಂತ ಇದು ಒಂದು ದೊಡ್ಡ ಇದಾಗಿದೆ ಕಾಯಿಲೆ ಆಗಿದೆ ಅದನ್ನು ಕಂಡು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ನಮ್ಮ ಹಿರಿಯ ಯುವ ನಾಯಕರು ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಬ್ರಿಗೇಡ್ಸ್ ಅವರ ಒಂದು ತಂಡದಿಂದ ಒಂದು ಏನು ಬಡವರಿಗೆ ಅಂತೇಳಿ ಒಂದು ಕಿಟ್ ವಿತರಣೆ ಮಾಡ್ತಿದ್ದಾರೆ ಆ ಕಿಟ್ ಇವತ್ತು ಕೊಡ್ತಾ ಇದ್ದೀವಿ ಆದರೂ ಸಹ ಇವನು ಏನಪ್ಪ ಅಂದರೆ ಅಂಗವಿಕಲ ಇವನಿಗೆ ಸರ್ಕಾರದ ಸೌಲಭ್ಯಗಳು ಸಿಕ್ಕಿಲ್ಲ ನಿಮ್ಮ ಮುಂದೆ ಆದರೂ ಸಹ ನಮ್ಮ ದತ್ತಣ್ಣರಾಗಿರಲಿ ಪ್ರಜ್ವಲ್ ರೇವಣ್ಣ ಆಗಿರಲಿ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಹೆಚ್ಚಿನ ಇವನಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ವಸತಿ ಏನಾರ ಒಂದು ವೆಹಿಕಲ್ ವ್ಯವಸ್ಥೆ ಏನಾರು ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಇವರಿಗೆ ತೀರ್ಥ ಪ್ರಸಾದ್ಗೆ ಸರ್ಕಾರದಿಂದ ಯಾವುದಾದ್ರೂ ಒಂದು ವೆಹಿಕಲ್ ವ್ಯವಸ್ಥೆ ಮಾಡಿಕೊಟ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಇದೇ ರೀತಿಯಲ್ಲೇ ಇರೋದು ಇವರಿಗೆ ಹಾಸನ ಲೋಕಸಭಾ ಕ್ಷೇತ್ರ ನಮ್ಮ ಕಡೂರು ತಾಲೂಕು ಕಲ್ಕೆರೆ ಗ್ರಾಮ ಪಂಚಾಯತಿ ಹೆಚ್ಚಿಮಾಪುರಕ್ಕೆ ಸೇರಿದ ಇವರು ಇಲ್ಲಿ ಸಣ್ಣದ್ರಿಂದಲೂ ಇದೇ ರೀತಿಯಿರೋದ್ರಿಂದ ಸರ್ಕಾರದ ವತಿಯಿಂದ ಇವರಿಗೆ ಒಂದು ಮಾಜಿ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಯಿಂದ ಒಂದು ಕಿಟ್ಟು ಬಂದಿದೆ ಅದರ ಜೊತೆಗೆ ಇವನು ವಿದ್ಯಾಭ್ಯಾಸ ಎಸ್ ಎಲ್ ಸಿವರೆಗೆ ಮಾಡಿರು ಮುಂದೆ ಅವರಿಗೆ ಎಲ್ಲಿ ಹೋಗೋಕ್ಕೆ ಅವಕಾಶ ಗಾಡಿ ಓಡಾಡೋಕ್ಕಿಲ್ದಲೇ ಅವ್ರಿಗೆ ವೆಹಿಕಲ್ ಅಂದರೆ ಒಂದು ಸ್ಕೂಟಿ ಟೈಪ್ಗೆ ಒಂದು ಮೂರ್ಗಾಲಿದು ಅವ್ರಿಗೆ ಕೊಟ್ಟರೆ ಪಾಪ ಎಲ್ಲಿಗಾರ ಕರ್ಕೊಂಡು ಹೋಗೋಕ್ಕೆ ಬರೋಕ್ಕೆ ಇದಾಗುತ್ತೆ ಇಲ್ಲದೇ ಇದ್ದರೆ ಇವನು ಯಾವಾಗಲೂ ಸಣ್ಣದ್ರಿಂದ ಇಲ್ಲೇ ಮಲಿಕೆಂದು ಇಲ್ಲೇ ಇರಬೇಕಾಗತ್ತೆ ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ರೇವಣ್ಣನಾಗ್ಬೋದು ಇಲ್ಲ ದೇವೇಗೌಡರಾಗ್ಬೋದು ಯಡಿಯೂರಪ್ಪರಾಗ್ಬೋದು ಸ್ಕೂಟಿ ಟೈಪಿಗೆ ಕೊಟ್ಟರೆ ಬೇರೆ ಕಡೆಗೆ ಹೋಗೋಕ್ಕೆ ಬರೋಕ್ಕೆ ಇದಾಗುತ್ತೆ ಅದನ್ನು ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತೀವಿ ಸರ್ಕಾರವನ್ನು ನಾವು ಸಹ ಮನವಿ ಮಾಡ್ತಿದ್ದೀವಿ ಮಾಜಿ ಶಾಸಕರಾದ YS ದತ್ತಣ್ಣನವರು ಸಹ ಇವರಿಗೆ ತುಂಬ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಇದು ಮಾಡ್ತೀವಿ ಸರ್ಕಾರದ ವತಿಯಿಂದ ಅವರಿಗೆ ಪ್ರೆಜರ್ ಕೊಟ್ಟು ಒಂದು ಬೇರೆ ಜಿಲ್ಲಾಧಿಕಾರಿಗಳೇ ಆಗಲಿ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗಾಗಲಿ ತಾಲೂಕು ಪಂಚಾಯತಿಯವರಿಗಾಗಲಿ ಪ್ರತಿಯೊಬ್ಬರಿಗೆ ಹೇಳಿ ಅವ್ರಿಗೊಂದು ತಕ್ಷಣದಲ್ಲೇ ಒಂದು ಮನೆ ಇದು ಕೊಡಬೇಕಂತ ಸರ್ಕಾರದ ವತಿಯಿಂದ ನಾವು ಕೇಳ್ತೀವಿ ಅಡಗಲು ತಿಮ್ಮಾಪುರದ ಗ್ರಾಮದಲ್ಲಿ ಅಂಗವಿಕಲ ವಿಶಾಲ ಅವರಿಗೆ ಪ್ರಜ್ವಲ್ ರೇವಣ್ಣ ದೇವೇಗೌಡ ಕೊಟ್ಟಿರುವಂಥ ಕಿಟ್ಟನ್ನು ಕೊಟ್ಟಿರುವ ಆಲ್ಸಿದ್ದಪ್ಪ ಮತ್ತು ಇತರರು ರೇವಣ್ಣ ಮತ್ತು ಸುರೇಶ್ ಇನ್ನಿತರರು ಗ್ರಾಮಸ್ಥರು ಮತ್ತು ರವಿಯವರು